ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ಯಾವ ಸಮಯದಲ್ಲಿ ಮನೆಯಲ್ಲಿ ಕಸ ಗುಡಿಸಿದ್ರೆ ಶ್ರೀಮಂತಿಕೆ ಬರುತ್ತೆ ಗೊತ್ತಾ? ಲಕ್ಷ್ಮಿ ಮನೆಯೊಳಗೆ ನಡೆದು ಬರ್ತಾಳೆ, ಅದೃಷ್ಟ ಖುಲಾಯಿಸುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಸಂಗತಿಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲೂ ಪೊರಕೆ ಇರುತ್ತೆ. ಪೊರಕೆ ಇಲ್ಲದ ಮನೆಯೇ ಇಲ್ಲ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಯಾಕಂದ್ರೆ ಪ್ರತಿಯೊಬ್ಬರೂ ಸದಾ ಸ್ವಚ್ಛತೆಯನ್ನ ಬಯಸ್ತಾರೆ. ಮನೆಯನ್ನ ಸ್ವಚ್ಛವಾಗಿಡೋಕೆ ಪ್ರತಿದಿನ ನಿಯಮಿತವಾಗಿ ಸ್ವಚ್ಛಗೊಳಿಸ್ಬೇಕು. ಆದ್ರೆ ವಾಸ್ತು ಪ್ರಕಾರ ಮನೆಯನ್ನ ಗುಡಿಸೋಕೆ ವಿಶೇಷ ಸಮಯ ಇದೆ. ಆ ಸಮಯದಲ್ಲಿ ಕಸ ಗುಡಿಸಿದ್ರೆ ಮಾತ್ರ ಶ್ರೀಮಂತಿಕೆ ಬರುತ್ತೆ ಅನ್ನೋ ರಹಸ್ಯ ಹಲವಾರು ಜನರಿಗೆ ತಿಳಿದಿರಲಿಕ್ಕಿಲ್ಲ. ನಮ್ಮ ವೀಕ್ಷಕರಿಗೆ ಇದರ ಅನುಕೂಲ ಆಗಲಿ ಅಂತ ವಿಶೇಷ ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಆದ್ರೆ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು. ವಾಸ್ತುಶಾಸ್ತ್ರದಲ್ಲಿ ಪೊರಕೆಗೆ ಬಹಳ ಮಹತ್ವವಿದೆ. ಪ್ರತಿ ಮಹಿಳೆಯು ಪ್ರತಿದಿನ ಬೆಳಗ್ಗೆ ಪೊರಕೆಯಿಂದ ಮನೆಯನ್ನ ಸ್ವಚ್ಛಗೊಳಿಸೋಕೆ ಆದ್ಯತೆ ನೀಡ್ತಾರೆ. ಇನ್ನು ಈಗಂತೂ ಪತಿ ಪತ್ನಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಬೆಳಗ್ಗೆ ಸಂಜೆ ಬಿಡುವೆ ಇರೋದಿಲ್ಲ. ಹೀಗಾಗಿ ರಾತ್ರಿ ಪೊರಕೆ ಹಿಡಿದು ಸ್ವಚ್ಛಗೊಳಿಸ್ತಾರೆ. ಆದ್ರೆ ಯಾರೂ ಕೂಡ ಅಪ್ಪಿ ತಪ್ಪಿ ಹೊತ್ತಿಲ್ಲದ ಹೊತ್ತಲ್ಲಿ ಹೀಗೆ ಮನೆ ಸ್ವಚ್ಛ ಮಾಡಬಾರ್ದು. ಹೀಗೆ ಮಾಡಿದ್ರೆ ಸಮಸ್ಯೆಗಳು ತಪ್ಪಿದ್ದಲ್ಲ ಅಂತಾರೆ ವಾಸ್ತು ತಜ್ಞರು. ವಿಶೇಷವಾಗಿ ಜ್ಯೋತಿಷಶಾಸ್ತ್ರದಲ್ಲಿ ಪೊರಕೆಯನ್ನ ಲಕ್ಷ್ಮೀದೇವಿ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ಲಕ್ಷ್ಮೀದೇವಿ ಅಂತ ಪರಿಗಣಿಸಲಾಗೋ ಪೊರಕೆಯೊಂದಿಗೆ ಇಂತಹ ಕೆಲವು ಕೆಲಸಗಳನ್ನ ಮಾಡುವುದು ನಿಷಿದ್ಧ. ಇನ್ನು ಸಮಯ ಮತ್ತು ಸಂದರ್ಭವಿಲ್ಲದೆ ಗುಡಿಸೋದು ಮನೆಯಲ್ಲಿ ಬಡತನಕ್ಕೆ ಕಾರಣವಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ. ವಾಸ್ತುಶಾಸ್ತ್ರ ಸೂಚಿಸಿದ ಸಮಯದಲ್ಲಿ ಮಾತ್ರ ಮನೆ ಗುಡಿಸ್ಬೇಕು ಅನ್ನೋದು ತಜ್ಞರ ಸಲಹೆ. ಮೊದಲಿಗೆ ಮುಖ್ಯ ಬಾಗಿಲಿನಿಂದ ಇಡೀ ಮನೆಯನ್ನ ಸ್ವಚ್ಛಗೊಳಿಸಿ. ತಾಯಿ ಲಕ್ಷ್ಮಿ ಸ್ವಚ್ಛತೆಯನ್ನ ತುಂಬಾ ಪ್ರೀತಿಸ್ತಾಳೆ. ಒಳಮನೆಯಿಂದ ಮುಖ್ಯದ್ವಾರದ ಮೂಲಕ ಕಸವನ್ನ ನಾವು ಹೊರಕ್ಕೆ ಹಾಕ್ತೇವೆ. ಆದ್ರೆ ನೀವು ಲಕ್ಷ್ಮಿಯನ್ನ ಮೆಚ್ಚಿಸೋಕೆ ಬಯಸಿದ್ರೆ ನಿಮ್ಮ ಮನೆಯ ಮುಖ್ಯದ್ವಾರದಿಂದ ಆರಂಭಿಸಿ ಇಡೀ ಮನೆಯನ್ನ ಸ್ವಚ್ಛಗೊಳಿಸ್ಬೇಕು. ಅದೇ ರೀತಿ ಹಣದ ಹೊಳೆ ಹರಿಬೇಕು ಅಂದ್ರೆ ಹೀಗ್ ಮಾಡಿ. ಲಕ್ಷ್ಮಿಯು ಸ್ವಚ್ಛವಾದ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಅನ್ನೋ ನಂಬಿಕೆ ಇದೆ. ಹಾಗಾಗಿಯೇ ಪ್ರತಿದಿನ ಮನೆಯನ್ನ ಕ್ಲೀನ್ ಮಾಡಬೇಕು. ಮನೆಯ ವಸ್ತುಗಳನ್ನ ಸರಿಯಾದ ಜಾಗದಲ್ಲಿಡಬೇಕು. ಕಾಲಿಗೆ ಸಿಕ್ಕುವಂತೆ ಕಸ ಎಸಿಬಾರ್ದು. ಮನೆ ಚೊಕ್ಕವಾಗಿದ್ರೆ ಆ ಮನೆಯ ಸದಸ್ಯರ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತವೆ. ಮನೆಯಲ್ಲಿ ಸದಾ ಹಣ ತುಂಬಿರುತ್ತೆ. ಯಾವುದೇ ಆರ್ಥಿಕ ಸಮಸ್ಯೆ ಎದುರಾಗೋದಿಲ್ಲ. ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ. ಪ್ರತಿ ಮೂಲೆಯನ್ನ ಸ್ವಚ್ಛಗೊಳಿಸಿ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪ್ರತಿಯೊಂದು ಮೂಲೆಯನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು. ಪೀಠೋಪಕರಣಗಳು, ಸೋಫಾಗಳು, ಹಾಸಿಗೆಗಳು ಸಹ ಕಾಲಕಾಲಕ್ಕೆ ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಬೇಕು. ಮನೆಯ ಮೂಲೆಗಳಲ್ಲಿ ದೇವರು ಮತ್ತು ದೇವತೆಗಳು ನೆಲೆಸಿದ್ದಾರೆ ಅಂತ ನಂಬಲಾಗಿದೆ. ಆದ್ರಿಂದ ಮೂಲೆ ಮೂಲೆಗಳನ್ನು ಸಹ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಸ್ನಾನಗೃಹದ ಸ್ವಚ್ಛತೆ. ಮನೆಯ ಸ್ನಾನಗೃಹ, ಟೆರೆಸ್ ಮತ್ತು ಬಾಲ್ಕನಿಯನ್ನು ಸಹ ಸರಿಯಾಗಿ ಸ್ವಚ್ಛಗೊಳಿಸಬೇಕು. ನಿಮ್ಮ ಸ್ನಾನಗೃಹವು ಕೊಳಕಾಗಿದ್ರೆ ರಾಹು ತೊಂದರೆಗಳಾಗಬಹುದು. ಕೆಟ್ಟ ಸ್ಥಿತಿಯಲ್ಲಿರೋ ರಾಹು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದಲ್ಲದೆ ಛಾವಣಿಯ ಮೇಲೆ ಕೊಳಕು ಅಥವಾ ಯಾವುದೇ ರೀತಿಯ ಕಸವಿದ್ರೂ ತಾಯಿ ಲಕ್ಷ್ಮಿ ನಿಮ್ಮ ಮೇಲೆ ಕೋಪಗೊಳ್ತಾಳೆ. ಮನೆ ಕೊಳಕಾಗಿದ್ರೆ ವಾಸ್ತುದೋಷ ನಿಮ್ಮನ್ನ ಕಾಡುತ್ತೆ. ಸೂರ್ಯಾಸ್ತದ ನಂತರ ಕಸ ಗುಡಿಸ್ಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ನಂತರ ಅಂದ್ರೆ ಸಂಜೆ 6 ಗಂಟೆಯ ನಂತರ ಕಸ ಗುಡಿಸೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ಮತ್ತು ತಾಯಿ ಲಕ್ಷ್ಮಿ ಕೋಪಗೊಳ್ತಾಳೆ. ಸಂಜೆ ದೀಪ ಹಚ್ಚೋ ವೇಳೆ ಲಕ್ಷ್ಮಿ ಮನೆಗೆ ಬರುವ ಹೊತ್ತು. ಹೊರಗಡೆ ಕೆಲಸ ಮಾಡಿದವರು ಕೆಲಸ ಮುಗಿಸಿ ಮಾಡಿದ ಕೆಲಸಕ್ಕೆ ಹಣವನ್ನ ಮನೆಗೆ ತರುವ ಹೊತ್ತು. ಆ ಸಂದರ್ಭದಲ್ಲಿ ಮನೆ ಸ್ವಚ್ಛವಾಗಿರಬೇಕು. ಹಾಗಂತ ಲಕ್ಷ್ಮಿ ಮನೆಗೆ ಬರುವ ವೇಳೆಯಲ್ಲಿ ಗುಡಿಸ್ತಾ ಇದ್ರೆ ಆಕೆ ಒಳಗಡೆ ಪ್ರವೇಶಿಸುವುದೇ ಇಲ್ಲ. ರಾತ್ರಿ ವೇಳೆ ಮನೆ ಗುಡಿಸೋದ್ರಿಂದ ಮನೆಯ ಆರ್ಥಿಕ ಸ್ಥಿತಿ ಕುಂಠಿತಗೊಂಡು ಮನೆಯಲ್ಲಿ ಉದ್ವಿಗ್ನ ಸ್ಥಿತಿ ಉಳಿಯುತ್ತೆ. ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ನಂತರ ಮನೆಯನ್ನ ಗುಡಿಸಬಾರದು. ಯಾಕಂದ್ರೆ ಇದು ಲಕ್ಷ್ಮಿ ಮನೆಗೆ ಬರುವ ಸಮಯ ಅಂತ ಪರಿಗಣಿಸಲಾಗುತ್ತೆ. ಇಂತಹ ಸಮಯದಲ್ಲಿ ಕಸವನ್ನ ಹೊರಗಡೆ ಹಾಕ್ತಿದ್ರೆ ಬಂದ ಲಕ್ಷ್ಮಿ ವಾಪಸ್ ಹೋಗ್ತಾಳೆ ಅನ್ನೋ ನಂಬಿಕೆ ಇದೆ. ಇದನ್ನ ಹೊರತಾಗಿ ಬ್ರಹ್ಮ ಮುಹೂರ್ತದಲ್ಲೂ ಪೊರಕೆಯಿಂದ ಮನೆಯನ್ನ ಗುಡಿಸಬಾರದು ಅಂತ ಹೇಳಲಾಗುತ್ತೆ. ಇನ್ನು ದಿನಕ್ಕೆ ಒಟ್ಟು 4 ಬಾರಿ ಮನೆ ಗುಡಿಸಬಹುದು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಮನೆಯನ್ನ ಗುಡಿಸೋದಕ್ಕೆ ಉತ್ತಮ ಸಮಯ ಬೆಳಿಗ್ಗೆ ಅಂತ ತಜ್ಞರು ಹೇಳ್ತಾರೆ. ಆದ್ರೆ ಸಂಜೆ ವೇಳೆ ಪೊರಕೆಯಿಂದ ಮನೆಯನ್ನ ಸ್ವಚ್ಛಗೊಳಿಸೋದು ಸೂಕ್ತ ಅಲ್ಲ ಅಂತ ಸೂಚಿಸುತ್ತೆ.
ಪೊರಕಿಯನ್ನ ಪದೇ ಪದೇ ಕಸ ಗುಡಿಸೋದಕ್ಕೆ ಉಪಯೋಗಿಸಬಾರದು. ಬೆಳಗ್ಗೆ ಒಂದು ಬಾರಿ ಕಸ ಗುಡಿಸಿದ ನಂತರ ಸಂಜೆವರೆಗೂ ಸ್ವಲ್ಪ ಕಸ ಹರಡಿದ್ರೂ ಕೂಡ ಪದೇ ಪದೇ ಪೂರ್ತಿಯಾಗಿ ಮನೆಯನ್ನ ಗುಡಿಸಬಾರದು. ಒಂದು ವೇಳೆ ಸ್ವಚ್ಛ ಮಾಡಲೇಬೇಕಾದ್ರೆ ಕಸ ಚೆಲ್ಲಿದ ಸ್ಥಳದಲ್ಲಿ ಮಾತ್ರ ಕಸ ಗುಡಿಸಬೇಕು. ಇನ್ನು ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಪೊರಕೆಯಿಂದ ಯಾವುದೇ ಕಾರಣಕ್ಕೂ ಕಸ ಗುಡಿಸಬಾರದು. ಇದನ್ನ ಲಕ್ಷ್ಮೀ ಅತತ್ವ ಅಂತ ಹೇಳಲಾಗುತ್ತೆ. ಇದು ಮನೆಗೆ ಅಶುಭದಾಯಕ, ನಿಮ್ಮ ಮನೆಗೆ ಶ್ರೇಯಸ್ಕರವಲ್ಲ, ಧನಲಕ್ಷ್ಮಿ ಒಲಿಯೋದಿಲ್ಲ ಅಂತ ಹೇಳಲಾಗುತ್ತೆ. ಹಾಗಾಗಿ ಎಷ್ಟೇ ಕಸ ಹರಡಿದ್ರೂ ಕೂಡ 12 ಗಂಟೆಯ ಮೊದಲು ಹಾಗೂ 4 ಗಂಟೆಯ ನಂತರ ಕಸ ಗುಡಿಸಬೇಕು. ತುಂಬಾ ಕಸ ಹರಡಿದ್ರೆ ಒಂದು ಬಟ್ಟೆಯಿಂದ ಅಥವಾ ಯಾವುದಾದ್ರೂ ಒಂದು ವಸ್ತುವಿನಿಂದ ತೆಗಿಬೇಕು. ಸಾಯಂಕಾಲ 6 ಗಂಟೆ ನಂತರ ಕಸ ಗುಡಿಸಬಾರದು ಹಾಗೂ ಪೊರಕೆಯನ್ನ ಕೈಯಲ್ಲಿ ಹಿಡ್ಕೊಂಡು ನಿಲ್ಲಬಾರದು. 6 ಗಂಟೆಯ ಒಳಗಡೆ ಕಸ ಗುಡಿಸೋ ಕೆಲಸವನ್ನ ಮುಗಿಸೋದ್ರಿಂದ ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತೆ. ಇನ್ ಕೆಲವರು ಮನೆಯಲ್ಲಿರೋ ಪತಿಯು ಹೊರಗಡೆ ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಅಥವಾ ಹೊರಟು ಹೋದ ಮೇಲೆ ಕಸವನ್ನ ಗುಡಿಸಿ ಸ್ವಚ್ಛ ಮಾಡ್ತಾರೆ. ಈ ರೀತಿಯಾಗಿ ಮಾಡೋದು ತಪ್ಪು. ಯಾಕಂದ್ರೆ ಹೀಗೆ ಮಾಡೋದ್ರಿಂದ ನಿಮ್ಮ ಗಂಡ ಅಥವಾ ನಿಮ್ಮ ಪತ್ನಿ ಮಾಡೋ ಕೆಲಸದಲ್ಲಿ ಯಾವುದೇ ಜಯ ಸಿಗೋದಿಲ್ಲ. ಎಲ್ಲಾ ಕೆಲಸದಲ್ಲೂ ಅಪಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಗಂಡ ಕೆಲಸಕ್ಕೆ ಹೋಗೋ ಸಮಯದಲ್ಲಿ ಅಥವಾ ಕೆಲಸಕ್ಕೆ ಹೋದ ನಂತರ ಯಾವುದೇ ಕಾರಣಕ್ಕೂ ಕಸವನ್ನ ಗುಡಿಸಬಾರದು. ಇಂತಹ ಕೆಲವು ನಿಯಮಗಳನ್ನ ನೀವು ಕಸ ಗುಡಿಸೋದ್ರಲ್ಲಿ ಪಾಲನೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಯಾವಾಗ್ಲೂ ಇರುತ್ತೆ. ಇನ್ನು ಯಾವ ಮನೆ ಸದಾ ಕಸ ಕಡ್ಡಿಯಿಂದ ತುಂಬಿರುತ್ತೋ ಅಂತಹ ಮನೆಯಲ್ಲಿ ಪ್ರತಿನಿತ್ಯ ಜಗಳ, ಕಿರಿಕಿರಿ, ತೊಂದರೆಗಳು ಎದುರಾಗ್ತಾ ಇರುತ್ತವೆ. ಪೊರಕೆಯನ್ನ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಇಡಬಾರದು. ಯಾಕೆಂದ್ರೆ ಇದು ಆಧ್ಯಾತ್ಮಿಕವಾಗಿಯೂ ಮತ್ತು ವೈಜ್ಞಾನಿಕವಾಗಿಯೂ ದೊಡ್ಡ ತಪ್ಪು. ಪೊರಕೆಯನ್ನ ಅಡುಗೆ ಮನೆಯಲ್ಲಿಡೋದ್ರಿಂದ ಮನೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ. ಮತ್ತು ನೀವು ಮಲಗೋ ಬಾಗಿಲ ಬಳಿ ಇಟ್ಟು ಮಲಗಿದ್ರೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯ ಒಳಗಡೆ ಪ್ರವೇಶಿಸುತ್ತೆ. ಹಾಗೆ ಮನೆಗೆ ಬರೋ ಅತಿಥಿಗಳಿಗೆ ಪೊರಕೆ ಕಾಣುವಂತೆ ಇಡಬಾರದು. ಮನೆಯ ಪಶ್ಚಿಮ ದಿಕ್ಕಲ್ಲಿ ಪೊರಕೆ ಇಟ್ಟರೆ ಬಹಳ ಒಳ್ಳೆಯದು. ನೀವು ಬಳಸ್ತಾ ಇರೋ ಪೊರಕೆ ತುಂಬಾ ಹಳೆಯದಾಗಿದ್ರೆ ಹೊಸ ಪೊರಕೆ ತರಬೇಕು. ಹಳೆಯದಾದ ಪೊರಕೆಯನ್ನ ಬಹಳ ದಿನ ಬಳಸಬಾರದು. ಹೊಸ ಪೊರಕೆ ತರೋಕೆ ಸೂಕ್ತವಾದ ವಾರ ಅಂದ್ರೆ ಶನಿವಾರ. ಯಾವುದೇ ಕಾರಣಕ್ಕೂ ಮಂಗಳವಾರ ಅಥವಾ ಗುರುವಾರ ನೀವು ಹೊಸ ಪೊರಕೆಯನ್ನ ತಗೊಳ್ಬಾರದು. ಹಾಗೆ ಮರ್ತು ಕೂಡ ಪೊರಕೆಯನ್ನ ಕಾಲಿನಿಂದ ತುಳಿಯೋದು, ಕಾಲಿನಿಂದ ದೂಡೋದು ಮಾಡಬೇಡಿ. ಹೀಗೆ ಮಾಡೋದ್ರಿಂದ ಮಹಾಲಕ್ಷ್ಮಿಯನ್ನ ಅವಮಾನಿಸಿದಂತೆ ಆಗುತ್ತೆ. ಇದರಿಂದ ದಾರಿದ್ರ್ಯ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೊಸ ಮನೆಗೆ ಹೋಗ್ತಿದ್ರೆ ಯಾವುದೇ ಕಾರಣಕ್ಕೂ ಹಳೆ ಪೊರಕೆಯನ್ನ ಉಪಯೋಗಿಸಬೇಡಿ. ಹೊಸ ಪೊರಕೆಯನ್ನ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಹೀಗ್ ಮಾಡೋದ್ರಿಂದ ಹಳೆಯ ಮನೆಯಲ್ಲಿರೋ ದಾರಿದ್ರ್ಯವನ್ನ ಹೊಸ ಮನೆಗೆ ತಂದಂತಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನ ಯಾವಾಗ್ಲೂ ಹಣದಂತೆ ಮರೆ ಮಾಡಬೇಕು. ಪೊರಕೆಯನ್ನ ಯಾವಾಗ್ಲೂ ನೆಲದ ಮೇಲೆ ಮಲಗಿಸಿಡಬೇಕು. ಪೊರಕೆಯನ್ನ ಎಂದಿಗೂ ನಿಂತಿರುವಂತೆ ಇಡಬಾರದು. ಅಡುಗೆ ಮನೆಯಲ್ಲಿ ಮತ್ತು ದೇವರ ಕೋಣೆಯಲ್ಲೂ ಇಡಬಾರದು. ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಇಲ್ಲದಿದ್ರೆ ಇದು ಬಡತನಕ್ಕೆ ಕಾರಣವಾಗುತ್ತೆ. ಈ ಮೇಲಿನ ಕ್ರಮಗಳನ್ನು ಅನುಸರಿಸಿದ್ರೆ ಮಹಾಲಕ್ಷ್ಮಿಯ ಕೃಪೆಗೆ ನೀವು ಪಾತ್ರರಾಗ್ತೀರಿ. ಇನ್ನು ವಾಸ್ತು ಪಂಡಿತರ ಪ್ರಕಾರ ಕೃಷ್ಣ ಪಕ್ಷದಲ್ಲೇ ಹೊಸ ಪೊರಕೆಯನ್ನ ಖರೀದಿಸಬೇಕಂತೆ. ಶುಕ್ಲ ಪಕ್ಷದಲ್ಲಿ ಪೊರಕೆ ಖರೀದಿ ಸರಿಯಲ್ವಂತೆ. ಯಾವತ್ತಿಗೂ ಕೂಡ ಹಾಸಿಗೆ ಕೆಳಗಡೆ ಪೊರಕೆ ಇಡೋ ಪರಿಪಾಠವನ್ನ ಇಟ್ಕೊಳ್ಬೇಡಿ. ಹಾಗೆ ಸೂರ್ಯಾಸ್ತದ ಬಳಿಕ ಯಾವತ್ತಿಗೂ ಪೊರಕೆಯನ್ನ ದಾಟಬಾರದು. ಪೊರಕೆ ಹಳೆಯದಾಗಿದ್ರೆ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಗಡೆ ಹಾಕಬೇಡಿ. ಗುರುವಾರ ಶ್ರೀಮನ್ನಾರಾಯಣ ಮತ್ತು ಶುಕ್ರವಾರ ಲಕ್ಷ್ಮೀದೇವಿಯ ದಿನವಾಗಿದೆ. ಈ ದಿನ ಮನೆಯಿಂದ ಪೊರಕೆ ಹೊರಗಿಟ್ರೆ ಲಕ್ಷ್ಮೀ ಮನೆಯಿಂದ ಹೊರಗಡೆ ಹೋಗ್ತಾಳೆ ಎನ್ನಲಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ ಯಾವ ಸಮಯದಲ್ಲಿ ಮನೆಯಲ್ಲಿ ಕಸ ಗುಡಿಸಿದ್ರೆ ಶ್ರೀಮಂತಿಕೆ ಬರುತ್ತೆ ಗೊತ್ತಾ? ಲಕ್ಷ್ಮೀ ಮನೆಯೊಳಗೆ ನಡೆದು ಬರ್ತಾಳೆ, ಅದೃಷ್ಟ ಖುಲಾಯಿಸುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮತ್ತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.